ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ. ಮಹಿಳಾ ಪ್ರಗತಿಪರ ಚಿಂತಕರ ವೇದಿಕೆ ಮಹಿಳಾ ಕಮ್ಯುನಿಟಿ ಕಾಲೇಜು ಸಹಯೋಗದಡಿ ಸಾವಿತ್ರಿಬಾಯಿ ಜ್ಯೋತಿಬಾ ಫುಲೆಯವರ 188ನೇ ಜನ್ಮದಿನದ ಅಂಗವಾಗಿ ಭೇಟಿ ಬಚಾವೋ ಭೇಟಿ ಪಡಾವೋ ಕುರಿತು ವಿಚಾರ ಸಂಕಿರಣವು ನಗರದ ಮಹಿಳಾ ಕಮ್ಯುನಿಟಿ ಕಾಲೇಜಿನಲ್ಲಿ ನಡೆಯಿತು. ಸಾವಿತ್ರಿಬಾಯಿ ಫುಲೆಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ರಾಜ್ ಅವರು, ಪುರುಷರಿಗೆ ನೀಡುವ ಸಮಾನ ಅವಕಾಶದ ಜೊತೆಗೆ ಹೆಣ್ಣು ಮಕ್ಕಳಿಗೂ ಅಷ್ಟೇ ಅವಕಾಶ ಒದಗಿಸಬೇಕು. ಸರ್ಕಾರ ನೀಡುವ ತರಬೇತಿಗಳನ್ನ ಪಡೆಯುವುದರಿಂದ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಯಾಗಲು ಸಹಾಯವಾಗುತ್ತದೆ ಹಾಗೂ ಇತರರಿಗೆ ಅರಿವು ಮೂಡಿಸುವ ಮೂಲಕ ಸಹಾಯ ಮಾಡಿದಂತಾಗುತ್ತದೆ ಎಂದು ಹೇಳಿದರು. ಲೋಕಲ್ ಹಾಸ್ಪಿಟಲ್ಗಳಲ್ಲಿ, ನರ್ಸಿಂಗ್ ಹೋಮ್ಗಳಲ್ಲಿ, ಹಾಸ್ಪಿಟಲ್ಗಳಲ್ಲಿ ಕೆಲಸ ಸಿಕ್ಕಿ ನಮಗೆ ಅದರಿಂದ ಒಂದು ರೀತಿಯ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರ್ಗಿ, ಒಂದು ರೀತಿಯ ತಮ್ಮೆಲ್ಲರಿಗೂ ಕೂಡ ವಿದ್ಯಾರ್ಥಿನಿಯರಾದ ತಮ್ಮೆಲ್ಲರೂ ಕೂಡ ನನ್ನ ನಮಸ್ಕಾರಗಳು. ಈಗ ನಾವು ಒಂದು ಈ ಭೇಟಿ ಬಚಾವೋ ಭೇಟಿ ಪಡಾವೋ ಇದು ಬಹಳ ಪ್ರಮುಖವಾದ ಮುಖ್ಯವಾದ ಒಂದು, ಯಾಕೆಂದ್ರೆ ವಿವೇಕಾನಂದ ಕೂಡ ಏನು ಹೇಳ್ತಾರೆ ಅಂದರೆ ಒಂದು ಒಂದು ಅಕ್ಕಿ ಒಂದೇ ಒಂದು ಬಿಂಗ್ ಇಟ್ಕೊಂಡು ಹೇಗೆ ಹಾರಲಿಕ್ಕೆ ಜಾಸ್ತಿ ಅವಕಾಶ ಇಲ್ವೋ ಅದೇ ಥರ ನಮ್ಮ ಯಾವುದು ನಮ್ಮ ಇದು ವಿಶ್ವದಲ್ಲಿ ನಾವೆಲ್ಲರೂ ಕೂಡ ಬರೀ ಗಂಡ್ಮಕ್ಕಳಿಗೆ ಅವಕಾಶ ಕೊಟ್ಟು ಹೆಣ್ಮಕ್ಕಳಿಗೆ ಇದು ಮಾಡೋದ್ರಿಂದ ಒಂದು ಒಂದು ವಿಂಗ್ ಇಟ್ಕೊಂಡು ಒಂದು ಅಕ್ಕಿ ಹಾರೋದಕ್ಕೆ ಪ್ರಯತ್ನ ಮಾಡೋ ಥರ ಆಗ್ತದೆ. ಸೊ ಹೆಣ್ಮಕ್ಳು ಎಲ್ಲರೂ ಕೂಡ ವಿದ್ಯಾಭ್ಯಾಸ ಆಗಬೇಕು, ಅವ್ರಿಗೂ ಕೂಡ ಆಗಬೇಕು, ಅವರು ಸಮಾಜದಲ್ಲಿ ಒಂದು ಕೆಲಸಕ್ಕೆ ಹೋಗಬೇಕು, ಅವ್ರ ಕಡೆಯಿಂದೇನು ಸಮಾಜ ಸ್ವಲ್ಪ ಬದಲಾವಣೆ ಆಗಬೇಕು, ಅವ್ರ ಕಡೆಯಿಂದನೂ ಬೆಳವಣಿಗೆ ಆಗಬೇಕು ಎಂಬುದು ವಿವೇಕಾನಂದರವರ ಮಾತು. ಅದೇ ಥರ ಈಗ ನನಗೂ ಕೂಡ ಇಲ್ಲಿ ಈ ಮನಿಷಾ ಅವ್ರದ್ದು ಸಂಸ್ಥೆಯಿಂದ ಈಗ ನಡೀತಾ ಇರುವ ಚಟುವಟಿಕೆಗಳ ಬಗ್ಗೆ ಮೇಡಮ್ ಅವರು ಹೇಳಿದರು, ಅದೆಲ್ಲ ಕೂಡ ಕೇಳಿ ಸ್ವಲ್ಪ ಲಗೇಜ್ ಶಾಪಿ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗ ಮತ್ತು ಕೆನರಾ ಬ್ಯಾಂಕಿನ ಎಜಿಎಂ ಅವರಿಗೆ ಹಾಗೂ ಶ್ರೀಮತಿ ಪುಟ್ಟಮಣಿ ದೇವಿದಾಸ್ ಅವರಿಗೆ ಮತ್ತು ಅಕ್ಕಮಹಾದೇವಿ ಸಂಸ್ಥೆಯ ಶ್ರೀಮತಿ ಹೇಗಿತ್ತು ಇದನ್ನೆಲ್ಲ ನೋಡಿದಾಗ ಸ್ವಲ್ಪ ನೀವು ಆ ಚಿತ್ರವನ್ನು ನೆನೆಸ್ಕೊಂಡಾಗ ಸ್ವಲ್ಪ ಎಲ್ಲೋ ಭಯಂಕರವಾಗಿತ್ತು ಅಂತಕ್ಕಂಥದ್ದು ಎಲ್ಲರಿಗೂ ಮನವರಿಕೆ ಆಗುತ್ತೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ಮಹಿಳೆಯರಿಗಾಗಿ ನಾನೊಂದು ವಿಶೇಷವಾಗಿ ಕಾಲೇಜನ್ನು ತೆಗಿತೇನೆ, ಮಹಿಳೆಯರ ಒಂದು ಮಹಾವಿದ್ಯಾಲಯವನ್ನು ಪ್ರಾರಂಭ ಮಾಡ್ತೀನಿ ಅಂತೇಳಿ ಕೆನರಾ ಬ್ಯಾಂಕಿನ ಸಂಸ್ಥಾಪಕರಾಗಿರ್ತಕ್ಕಂಥ ಶ್ರೀ ಅಂಬಗಳ ಸುಬ್ಬಾರಪ್ಪಯ್ಯ ಅವರು 1906ನೇ ಇಸ್ವಿಯಲ್ಲಿ ಮಂಗಳೂರಿನಲ್ಲಿ ದೇಶದ ಮೊಟ್ಟ ಮೊದಲನೇ ಮಹಿಳಾ ಕಾಲೇಜನ್ನು ಕೆನರಾ ಕಾಲೇಜ್ ಅಂತ ಪ್ರಾರಂಭ ಮಾಡಿದರು. ಎಂಥ ಹಂಗಾಗಿ ನಾವು ಮಹಿಳೆಯರ ವಿದ್ಯಾಭ್ಯಾಸ ಆಗಿರ್ಬೋದು, ಅವರ ಆರ್ಥಿಕ ಸಬಲತೆ ಆಗಿರ್ತಕ್ಕಂಥದ್ದು ಅಥವಾ ಅವರಿಗೆ ಸಾಮಾಜಿಕವಾಗಿ ಅವರ ಹೇಳಿ ಏನು ಬೇಕೋ ಅದನ್ನು ಕೊಡೋದಕ್ಕೆ ಕೆನರಾ ಬ್ಯಾಂಕ್ ಸದಾ ಸಿದ್ಧವಾಗಿರ್ತದೆ. ಈಗ ನಾನು ಇನ್ನೇನು ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಈಗ ಆಲ್ರೆಡಿ ನಾವು ಮಾಡಿದ್ದೇವೆ, ನಿಮ್ಮ ಏನು ನೆಸೆಸಿಟಿ ಇರುತ್ತೆ ಅದಕ್ಕೆ ನಾವು ಸ್ಪಂದಿಸ್ತೀವಿ ಅಂತೇಳಿ ನಾನು ಈ ವೇದಿಕೆ ಮುಖಾಂತರ ನಾನು ಹೇಳೋದಕ್ಕೆ. ಎಚ್ ಕೆ ಗಂಗಾಧರ್, ಅನಿತಾ ಮೇಟೇಕರ್, ಡಾಕ್ಟರ್ ಪುಟ್ಮನಿ ದೇವಿದಾಸ್ ಹಾಗೂ ಇತರರು ಭಾಗವಹಿಸಿದ್ದರು.